ಚಿಕ್ಕೋಡಿ ಜಿಲ್ಲೆಯ ಪದಾಧಿಕಾರಿಗಳು ಬೂತ್ ಮಟ್ಟ ಶಕ್ತಿ ಕೇಂದ್ರದ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಬೇರು ಮಟ್ಟದಿಂದ ಬಿಜೆಪಿಯನ್ನು ಸಂಘಟಿಸಬೇಕೆಂದು ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿವೇಕಾನಂದ ಡಬ್ಬಿ ಹೇಳಿದರು. ಅವರು ತಾಲೂಕಿನ ತೋರ್ನಳ್ಳಿ ಗ್ರಾಮದಲ್ಲಿ ನಡೆದ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಧಾನಿಗಳಾದ ಮೋದಿ ನೇತೃತ್ವದಲ್ಲಿ ಭಾರತ ಬದಲಾವಣೆ ಕಾಣುತ್ತಿದೆ. ಇಡೀ ವಿಶ್ವ ಭಾರತದ ಕಡೆ ನೋಡುತ್ತಿದೆ. ಇಂತಹ ಪ್ರಧಾನಿ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಂದರು. ಪ್ರತಿಯೊಬ್ಬ ಪದಾಧಿಕಾರಿಯು ಕಾರ್ಯಕರ್ತರನ್ನು ಪ್ರೀತಿಯಿಂದ ಕಂಡು ಪಕ್ಷದ ಬೆಳವಣಿಗೆಗೆ ಪ್ರೇರಣೆ ನೀಡಬೇಕು. ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಪಕ್ಷ ಕಟ್ಟಲು ಮುಂದಾಗಬೇಕು. ಪ್ರತಿ ವಾರಕ್ಕೊಮ್ಮೆ ಎಲ್ಲ ಪದಾಧಿಕಾರಿಗಳು ಸೇರಿ ಚಿಂತನೆ ಮಾಡಬೇಕೆಂದು ಹೇಳಿದರು. ಅದಕ್ಕೊಂದು ರಿಸ್ಟ್ರಿಕ್ಷನ್, ಇಂಥವರೇ ಇರಬೇಕಂತ ಯಾಕೆ ಮಾಡ್ತೀವಿ? ನಮ್ಮ ಜಿಲ್ಲೆ ಅಧ್ಯಕ್ಷರು ಸಾಯಂಕಾಲ ಕುಂತ ಫೋನ್ ಹಚ್ಚಿದ್ರೆ 10,000 ಜನ ಕುಡಿಸ್ತಾರೆ ಅವ್ರು ಮುಂಜಾನೆ ಅನ್ನೋದ್ರಾಗ. ಅಂತ ಶಕ್ತಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಡಾಕ್ಟರ್ ನರಲೆ ಸಾಹೇಬ್ರು ಸಾಯಂಕಾಲ ಕುಂತು ನಾಳೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಬರ್ಬೇಕಂತ ಹೇಳಿದ್ರೆ 10,000 ಜನ ಬರ್ತಾರೆ. ಆದ್ರೆ ಕಾರ್ಯಕಾರಿಣಿನೇ ಯಾಕೆ ಮಾಡ್ತೀವಿ? ಇಂತಿಷ್ಟೇ ಜನರನ್ನ ಯಾಕೆ ಕರಿತೀವಿ? ಯಾವುದೇ ಮೋರ್ಚಾದಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಏನು ನಾವು ಜವಾಬ್ದಾರಿಯನ್ನು ಕೊಡ್ತೀವಿ, ಅವರು ಹಾಲಿನ ಕೆನೆಪದರಿದ್ದಂಗೆ, ಕಾರ್ಯಕರ್ತರಿಗೆ ಕೆನೆಪದರಿದ್ದಂಗೆ ರಾಜ್ಯದಿಂದ ಕೊಡ್ತಕ್ಕಂಥ, ಜಿಲ್ಲೆಯಿಂದ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡೋಂಥ ಕಾರ್ಯಕರ್ತರನ್ನ ಇಲ್ಲಿ ಕರಿತೀವಿ. ಇಂಥ ಕಾರ್ಯಕರ್ಣಿಗೆ ಯಾಕೆ ಬರ್ತಾ ಇಲ್ಲ? 3 ಸಭೆಗಳಾಯ್ತು ಅಧ್ಯಕ್ಷ, ಮೊದಲು ಬಂದಾಗ ಹೇಳಿದ್ನು ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಜಿಲ್ಲೆ ಅಧ್ಯಕ್ಷ ಜೊತೆ ಕೂತ್ಕೊಳ್ಳಿ, ಅವರನ್ನ ಬದಲಾವಣೆ ಮಾಡಿ. ಉತ್ತುಂಗದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ನಾವು 25 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿ ಪರಿಸ್ಥಿತಿ ಏನಿತ್ತು, ಕಾರ್ಯಕರ್ತರ ಪರಿಸ್ಥಿತಿ ಏನಿತ್ತು, ಇವತ್ತು ದೇಶದಲ್ಲಿ ರೋಲ್ ಮಾಡ್ತಾ ಇದ್ದೀವಿ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ, ಆದರೂ ನಮಗೆ ಬೇಕಾದಂಥ ಪಾಳ್ಕೆ, ನಮ್ಮಲ್ಲಿರ್ತಕ್ಕಂಥ ಕೊರತೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಜವಾಬ್ದಾರಿ ತಗೊಂಡ ನಂತರ ಜಿಲ್ಲೆ ಅಧ್ಯಕ್ಷ ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಮಂಡಲ ಅಧ್ಯಕ್ಷ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ತಿಳ್ಕೋಬೇಕು. ಜಿಲ್ಲೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಆದರೆ ಮುಗಿದೋತಾ? ರಾಜ್ಯದಿಂದ, ಜಿಲ್ಲೆಯಿಂದ ಜಿಲ್ಲೆ ಅಧ್ಯಕ್ಷರು ಸಮಾವೇಶ ಕಾರ್ಯಕ್ರಮ ಮಾಡಿ 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 ಅದು 10-6 ಸರಿ ಫೋನ್ ಮಾಡಿದಾಗ ಏನೋ ಕಾಟಾಚಾರ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಆಗಬಾರ್ದು. ಈ ಭೂಮಿ ಮೇಲೆ ನಾವು ಇರುವರೆಗೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರಬೇಕನ್ನುವಂತ ನಿಶ್ಚಯ ಮಾಡ್ಕೋಬೇಕು. ನಾವು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿವಿ, ಆದರೆ ಈಗಿರ್ತಕ್ಕಂತ ಬೂತ್ ಮಟ್ಟದವರೆಗೂ ನಾವು ಇನ್ನೂ ಬೆಳೆದಿರಲಿಲ್ಲ. ಅವಾಗ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳನ್ನ ಕೆಳಗಡೆ ಹೋಗಿ ಮುಟ್ಸಕಾಗ್ಲಿಲ್ಲ. ಅದಕ್ಕೋಸ್ಕರ 10 ವರ್ಷ ಕಳ್ಕೊಂಡಿವಿ. 10 ವರ್ಷ ಈ ದೇಶದಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡ ನಂತರ 50 ವರ್ಷ ಭಾರತವನ್ನ ಹಿಂದೆ ಒಯ್ಯುವಂತ ಪರಿಸ್ಥಿತಿ ಆಯ್ತು. ಆ 10 ವರ್ಷದಲ್ಲಿ ಎಷ್ಟು ಹಗರಣಗಳನ್ನು ಮಾಡಿದ್ರು ಅವ್ರು, ಅಂತವ್ರು ತರಬೇಕಾ? ಮತ್ತೆ ಆ ಸರ್ಕಾರಗಳು ಬರಬೇಕಾ? ನಾವೇನ್ ಮಾಡ್ತಾ ಇದ್ದೀವಿ? ಇಷ್ಟೆಲ್ಲ ಸಮಯ ಕೊಟ್ಟು ಓಡಾಡ್ತಾ ಇದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 300ಕ್ಕಿಂತ ಹೆಚ್ಚು ಯೋಜನೆಗಳನ್ನು ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಜಗತ್ತೇ ನಿರ್ಬೇರಗಾಗಿ ನೋಡ್ತಾ ಇದೆ ಅವ್ರನ್ನ. ಭ್ರಷ್ಟಾಚಾರ ರಹಿತ ಯಾವ್ದಾದ್ರೂ ಒಬ್ಬ ರಾಜಕಾರಣಿ ಈ ಜಗತ್ತಿನಲ್ಲಿ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಿ ಅಮೆರಿಕದವರು ಡಿಸೈಡ್ ಮಾಡಿದ್ದಾರೆ. ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕಿರಣ್ ಜಾಧವ್ ಮಾತನಾಡಿ, ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲು ಪ್ರಯತ್ನ ನಡೆಸಬೇಕು ಎಂದರು. ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೂ ಮನ್ ಕಿ ಬಾತ್ ಇರಬಹುದು, ಹಾಗೂ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಸ್ಮರಣಾರ್ಥವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಮೋರ್ಚಾದಿಂದ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಪಕ್ಷ ನಮಗೆ ಒಂದು ಕೆಲಸವನ್ನು ಕೊಟ್ಟಿತ್ತು, ಅದು ಯಾವ ಥರಪ್ಪ ಅಂದ್ರೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು. ಅದನ್ನು ನಾವು ಪ್ರತಿ ಮಂಡಲದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ
ಅದನ್ನ ಮುನ್ನಡೆಸಿ ಬಂದಿದ್ದಾರೆ. ಮುಂದೂ ಸಹಿತ ನಾವು ನಮ್ಮ ಪಕ್ಷದ ಹಿರಿಯರು ರಾಜ್ಯದ ಪದಾಧಿಕಾರಿಗಳು ಮತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಜೇಶ್ ಸರ್ ದೆಹಲಿಯವರು ಯಾವ ರೀತಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ನಮ್ಮ ಮೋರ್ಚಾಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಮಾಡಿಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ರೀತಿಯಾದಂಥ ಯಾವುದೇ ಕೆಲಸ ಇದ್ದರೂ ಸಹಿತ ನಾವೆಲ್ಲರೂ ಕೈ ಮಾಡಿ ತಪ್ಪದೆ ಸಭೆಗಳಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾಜರಾಗಬೇಕು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದೆ. ಅದೇ ರೀತಿ ನಾನು ಈಗ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಂಡಲ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ಕೋತೀನಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಶ್ರೀಶೈಲ್ ಸೇಲಾಪ್ಗೋಳ್, ಬಸು ಮಾಳಗಿ, ಕಲ್ಲಪ್ಪ ಕಮತೆ, ರಾಜು ಹರಗನ್ನವರ್, ರವಿ ಹಿರೇಕುಡಿ, ಸಿದ್ದು ಖಿಂಡಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.